ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ರಾಘು. ರಾಘು ಸಿನಿಮಾದ ಇನ್ನೊಂದು ಶಕ್ತಿ ಆರ್ಟ್ ಡಿಪಾರ್ಟ್ಮೆಂಟ್. ಸೊ ಸಿನಿಮಾದ ಮೇಕಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ, ಈ ಸಿನಿಮಾದಲ್ಲಿ ತುಂಬ ಹ್ಯೂಜ್ ಸೆಟ್ಸ್ನ ಎರೆಕ್ಟ್ ಮಾಡಿದ್ದೀವಿ ಒಂದು ಶೂಟಿಂಗ್ ಪರ್ಪಸ್ಗೋಸ್ಕರ. ಯಾಕಂದರೆ ಅದರಲ್ಲಿ ಮೊದಲನೇದಾಗಿ ಒಂದು ಸ್ಮಶಾನ ಸೆಟ್ ಇರುತ್ತೆ. ನೀವು ಟ್ರೈಲರಲ್ಲಿ ನೋಡಿರ್ತೀರ, ಆ ಹೀರೋ ನಿಂತಿದ್ದಾಗ ಕಂಪ್ಲೀಟ್ಲಿ ಹಿಂದೆಗಡೆಯಿಂದ ನೋಡಿದಾಗ ನೀವು ಕಂಪ್ಲೀಟ್ ಅವ್ನು ಮುಂದೆಗಡೆ ಒಂದು ದೊಡ್ಡ ಸ್ಮಶಾನ ಕಾಣುತ್ತೆ, ಲೈಕ್ ಕಂಪ್ಲೀಟ್ಲಿ ಫೈರ್ ಫೈರ್ ಅಂತ. ಅದ್ಯಾವುದು ಸಿ ಜಿ ಅಲ್ಲ, ಕಂಪ್ಲೀಟ್ಲಿ ನಾವು ಅದೊಂದು ಮಣ್ಗುಡ್ಡೆಯಲ್ಲಿ ಒಂದಷ್ಟು ಎಕರೆಯಲ್ಲಿ ಅದನ್ನು ನಾವು ಸ್ಮಶಾನ ಸೆಟ್ನ ಹಾಕಿ. ಸೊ ಅದು ಹೇಗೆ ನಡೀತಿತ್ತು ಅಂದರೆ, ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಫಾರ್ ಅಸ್, ಯಾಕಂದರೆ ಎಸ್ಪೆಷಲಿ ದ ಆರ್ಟ್ ಡಿಪಾರ್ಟ್ಮೆಂಟ್ ಅವರು. ಯಾಕಂದರೆ ನಾನೊಂದು ಆ್ಯಕ್ಷನ್ ಹೇಳೋಕ್ಕೆ ಮುಂಚೆ ನನಗೆ ಕಂಪ್ಲೀಟ್ ಆ ಸ್ಮಶಾನಗಳೆಲ್ಲ ಲೈಟ್ ಅಪ್ ಆಗಿರಬೇಕು, ಅಂದರೆ ಎಲ್ಲ ಬೆಂಕಿ ಅಂಟಿಸಿರಬೇಕು. ಆ್ಯಂಡ್ ಕ್ರೇನ್ ಯಾವಾಗ ಒಂದು ಸ್ವಲ್ಪ ಮೇಲೆ ಹೋಗ್ತಿದ್ದೆ, ಅವ್ರು ಯಾರೂ ಕಾಣಿಸ್ಬಾರ್ದು. ಸೊ ನನ್ನ ಕ್ಯಾಮ್ರಾ ರೋಲಿಂಗ್ ಅನ್ನೋಷ್ಟರಲ್ಲಿ ಅಲ್ಲಿ ಬೆಂಕಿ ಇರಬೇಕು, ಪ್ಲಸ್ ನನ್ನ ಆ್ಯಕ್ಷನ್ ಅನ್ನೋಷ್ಟರಲ್ಲಿ ಅವರೆಲ್ಲ ಅಲ್ಲಿಂದ ಓಡಬೇಕು. ಆ್ಯಂಡ್ ಇನ್ನೊಂದು ಸೆಟ್ ಅಂದರೆ, ಮೇಜರ್ ಸೆಟ್ ಅಂದರೆ, ನಮಗೆ ಒಂದು ವಾಟರ್ ಟನಲ್ ಸೆಟಪ್ ಅಂತ ಮಾಡಿದ್ವಿ. ಅಂದರೆ ಒಂದು 63 ಅಡಿ ಲೈಕ್ ಉದ್ದುದಂಗೆ ಡಿಗ್ ಮಾಡಿ, ಮತ್ತೊಂದು 5 ಫೀಟ್ ಆ್ಯಂಡ್ 5 ಫೀಟ್ ಡೆಪ್ತ್ ಈ ಥರದ್ದೊಂದು ಮಾಡಿದ್ವಿ. ಸೊ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇಟ್ ಹ್ಯಾಸ್ ಟು ಗೋ ಇನ್ಸೈಡ್. ಸೊ ನಾವು ಟ್ರ್ಯಾಕ್ ಕಂಟ್ರೋಲರ್ ನೀರು ಒಳಗಡೆ ಹಾಕಿದ್ವಿ ಆ್ಯಂಡ್ ಕ್ಯಾಮ್ರಾ ಬಿ ಪ್ಲೇಸ್ಡ್ ಆನ್ ಇಟ್ ಆ್ಯಂಡ್ ಕಂಪ್ಲೀಟ್ಲಿ ಟನಲ್ ಸೆಟಪಲ್ಲಿ ಹೋಗಬೇಕು. ಆ್ಯಂಡ್ ಇಟ್ ಈಸ್ ಆಲ್ ಪಾಸಿಬಲ್ ಆ ಸೀನ್. ನಾನು ಅಂದ್ಕೊಂಡಂಗೆ ಬಂದಿರೋದಕ್ಕೆ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಅದು ಆರ್ಟ್ ಡಿಪಾರ್ಟ್ಮೆಂಟ್ ಅವರಾಗಿದ್ದಾರೆ. ಆ್ಯಂಡ್ ಕಮಿಂಗ್ ಟು ದ ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಅಂದರೆ ಉದಯಲೀಲಾ ಸರ್. ಸೊ ಅವ್ರ ವರ್ಕ್ನ ನೀವು ಟ್ರೈಲರಲ್ಲಿ ನೋಡಿರ್ತೀರ, ಅದು ಆಲ್ ದ ಬ್ಯೂಟಿಫುಲ್ ಫ್ರೇಮಿಂಗ್ ಆ್ಯಂಡ್ ಶಾರ್ಟ್ಸ್. ಸೊ ನನ್ನ ವಿಜುವಲ್ನ ಅಚೀವ್ ಮಾಡೋದಕ್ಕೆ ಹಿ ಈಸ್ ದ ರೈಟ್ ಪರ್ಸನ್. ಈ ಸಿನಿಮಾನ ನಾನು ಅಕಸ್ಮಾತ್ ಅದೇ ಹೇಳಿದ್ನಲ್ಲ, 4-5 ದಿನದಲ್ಲಿ ಸಿನಿಮಾ ರಿಸಲ್ಟ್ಸ್ ನೋಡಿ ನನಗೆ ಕಾನ್ಫಿಡೆನ್ಸ್ ಬಂತು ಅಂತ. ಅದಕ್ಕೆ ಮುಖ್ಯ ಕಾರಣ ಉದಯ್ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತುಂಬಾ ಹುಮ್ಮಸ್ಸಿನಿಂದ, ತುಂಬಾ ಪ್ರಾಮಾಣಿಕತೆಯಿಂದ, ಒಂದು ಒಳ್ಳೆ ಹಠದ ಜೊತೆಗೆ ಈ ಸಿನಿಮಾಗೆ ಅವರು ಕೆಲಸ ಮಾಡಿದ್ರು. ಒಂದು ಬಿಟ್ನ ಶೂಟ್ ಮಾಡೋದಕ್ಕೆ ನನ್ನ ವೃತ್ತಿ ಜೀವನದಂತಂದು ನಾನು ನೋಡಿರಲಿಲ್ಲ. ಅದೊಂದು ದೊಡ್ಡ ಇಂಡಸ್ಟ್ರಿಯಲ್ ಕ್ರೇನ್ ತರಿಸಿದ್ರು ನಮ್ಮ ಟೀಮ್. ಆಮೇಲೆ ಇನ್ನೊಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಈ ಕ್ಯಾಮ್ರಾ ಬೇಕು, ಈ ಲೆನ್ಸ್ ಬೇಕು, ಈ ಒಂದು ಎಕ್ವಿಪ್ಮೆಂಟ್ ಬೇಕು ಅಂದರೆ ಯಾವುದೇ ಕಾರಣಕ್ಕೂ ಹಿಂಜರಿತಿರಲಿಲ್ಲ ನಿರ್ಮಾಪಕರು. ಸೊ ನಮಗಿದ ಮೇಜರ್ ಸೀನ್ ಅಂತ ಸಿನಿಮಾದಲ್ಲಿ ಸ್ಮಶಾನ ಸೀನ್, ಅದನ್ನು ಕಂಪ್ಲೀಟ್ ಸೆಟ್ಟಲ್ಲೇ ಶೂಟ್ ಮಾಡಿದ್ವಿ. ಆ ಡೈರೆಕ್ಟ್ರು ಅನಿಲ್ ಅಂತ, ತುಂಬ ಚೆನ್ನಾಗಿ ಸೆಟ್ ಹಾಕ್ಕೊಟ್ಟಿದ್ರು. ಸೊ ಒಂದು 5-2 ಸೀನ್ ಎಲ್ಲ ನಡೆಯೋದು. ಪ್ರತಿ ಸರಿ ಆ ಸೀನ್ ಶೂಟ್ ಮಾಡಬೇಕು ಅಂತ ಹೋದಾಗ ಜೋರು ಮಳೆ ಬಂದು 3 ದಿನ ಎಕ್ಸ್ಟೆಂಡ್ ಆಗಿದೆ. ಸೊ 6 ಗಂಟೆಗೆ ಒಂದು ಜಾಗದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಶೂಟಿಂಗ್ಗೆ ಹೋದ್ವಿ, ಇನ್ನೇನು ಸ್ಪಾಟ್ಗೆ ಹೋಗಬೇಕು, ಶಾರ್ಟ್ ಇಡಬೇಕು, ಅಷ್ಟರಲ್ಲಿ ಜೋರು ಗಾಳಿ ಆಮೇಲೆ ಮಳೆ. ಕ್ಯಾರವನಲ್ಲಿ ಕೂತ್ಕೋತಿದ್ವಿ, ಕ್ಯಾರವನಲ್ಲಿ ಕೂತ್ಕೊಂಡ್ರೆ ಹೆದರ್ಸ್ತಾ ಇತ್ತು ಸೌಂಡ್. ಅಷ್ಟರ ಮಟ್ಟಿಗೆ ಮಳೆ ಬಂದು ಆ ಇಡೀ ಕ್ರೇನ್, ಅಂದರೆ ದೊಡ್ಡ ಕ್ರೇನ್, ಇಟ್ಸ್ ಎ ಹ್ಯೂಜ್ ಇಂಡಸ್ಟ್ರಿಯಲ್ ಕ್ರೇನ್, ಅದಕ್ಕೆ ದೊಡ್ಡ ದೊಡ್ಡ ಲೈಟ್ಗಳನ್ನ ಫಿಕ್ಸ್ ಮಾಡಿದ್ರು. ಅದು ಪೂರ್ತಿ ಅಳ್ಳಾಡೋಗಿ ಅದು ಪೇಪರೆಲ್ಲ ಕಿತ್ತು ಬಂದು ಲೈಟ್ಗಳೆಲ್ಲ ಥರ ನೇತಾಡ್ತಿದ್ರು. ನಮ್ಗೆ ಭಯ ಆಗೋಯ್ತು, ಏನಪ್ಪ ಇದು ಈ ಥರ ಅಂತ. ಜೋರಾಗಿ ಮಳೆ ಬಂತು, ಆ ಇಡೀ ಜಾಗ ಎಲ್ಲ ಪೂರ್ತಿ ಕೊಚ್ಚೆ ನೀರು ಇವೆಲ್ಲ ಇತ್ತು. ಪ್ರತಿ ಸರಿ ಮಳೆ ಬರೋದು, ಸೆಟ್ ಹಾಳಾಗೋದು, 3 ಸರಿ ಸೆಟ್ನ ರೀಕ್ರಿಯೇಟ್ ಮಾಡಿ ಶೂಟ್ ಮಾಡಿದ್ದೀವಿ. ಒಂದು ತನ ಎಪಿಸೋಡ್ ಇದೆ, ಅಂದರೆ ಟನಲಲ್ಲಿ ನೀರಲ್ಲಿ ಮುಳುಕೊಂಡು ಹೋಗಬೇಕು. ಸೊ ಡೈರೆಕ್ಟ್ರಿಗೆ ಇದ್ದಿದ್ದ ವಿಷನ್ಗೆ ಕ್ಯಾಮ್ರಾನು ಹೀರೋ ಜೊತೆನೇ ಆ ನೀರಲ್ಲಿ ಹೋಗಬೇಕು ಅಂತ ಇತ್ತು. ಸೊ ಅದಕ್ಕೆ ತುಂಬ ಏನೇನೋ ಅಂದರೆ ಸೆಟ್ ಹಾಕ್ಬೇಕಂದ್ರೆ ಟ್ರಯಲ್ ಶೂಟ್ಸ್ ಎಲ್ಲ ಮಾಡಿ ಕೊನೆಗೆ ಒಂದು ಅಕ್ವೇರಿಯಂ ತರಿಸಿ ಅದರಲ್ಲಿ ಕ್ಯಾಮ್ರಾ ಇಟ್ಟು, ಸೊ ಟನಲ್ ಒಳಗಡೆ ಹೀರೋ ಜೊತೆನೇ ಆ ಸೀನ್ನ ಕ್ಯಾರಿ ಮಾಡಿ ಶೂಟ್ ಮಾಡಿದ್ದು ಇದೆ. ಇವತ್ತೇನು ನೋಡ್ತಿದ್ದೀರಾ ನೀವು ವಿಜುವಲ್ಸು, ಅಂದರೆ ನಾವು ತೆಗೆದಿರೋ ಫುಟೇಜಸ್ಗೆ ಆಶಿಕ್ ಅಂತ ಕಲರಿಸ್ಟ್ ತುಂಬ ಒಳ್ಳೆ ಕಲರಿಸ್ಟ್ ಅವರು,